ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ನನ್ನ ಹತ್ರ ಇದೊಂದು ಮಹಾತ್ಮ ಗಾಂಧೀಜಿಯವರ ಹಿತ್ತಾಳೆಯ ಒಂದು ಚಿತ್ರ ಇತ್ತು. ನನ್ನ ಬಾಲ್ಯದ ಸ್ನೇಹಿತರೊಬ್ರು ಇದು ನನಗೆ ಕೊಡಿ ಅಂತ ಕೇಳಿದ್ರು. ನಾನು ಅವರಿಗೆ ಇದನ್ನಂತೂ ಕೊಡಲ್ಲ, ನಾನು ಬೇಕಾದ್ರೆ ಇದೇ ರೀತಿ ಒಂದು ಡೂಪ್ಲಿಕೇಟ್ ಕಾಪಿ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದೆ. ಬನ್ನಿ, ಈ ದಿನ ಇದರ ಡೂಪ್ಲಿಕೇಟ್ ಕಾಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರ ಡೂಪ್ಲಿಕೇಟ್ ಮಾಡೋದಕ್ಕೆ ಆನ್ಲೈನಲ್ಲಿ ಮೋಲ್ಡಿಂಗ್ ಸ್ಯಾಂಡ್ ಅಂತ ಮಣ್ಣು ಸಿಗುತ್ತೆ, ಅದರಲ್ಲೂ ಕೂಡ ಮಾಡ್ಬೋದು. ನಾನು ಮಾಮೂಲಿ ಹೊಲದ ಮಣ್ಣನ್ನೇ ಸ್ವಲ್ಪ ಜರಡಿ ಮಾಡಿಕೊಂಡು ಅದರಲ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಣ್ಣನ್ನು ಮಾತ್ರ ಜರಡಿ ಮಾಡಿಕೊಂಡ್ರೆ ಸಾಕು. ಈ ಮೋಲ್ಡಿಂಗ್ ತಯಾರಿಸೋದಕ್ಕೆ ಈ ಥರ ಒಂದು ಮರದ ಬಾಕ್ಸ್ ಬೇಕಾಗುತ್ತೆ. ಒಂದು ಸೈಡ್ ಓಪನ್ ಇದೆ ನೋಡಿ. ಇದು ಮಣ್ಣಿಗೆ ಸ್ವಲ್ಪ ಲೈಟಾಗಿ ನೀರು ಸ್ಪ್ರೇ ಮಾಡಿಬಿಟ್ಟು ಮಣ್ಣು ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಮೂತ್ ಆಗಿದ್ದರೆ ಬಾಕ್ಸಲ್ಲಿ ಟೈಟಾಗಿ ಫಿಟ್ಟಿಂಗ್ ಆಗುತ್ತೆ. ಮಣ್ಣು ಎಷ್ಟು ಟೈಟಾಗಿ ತುಂಬಬೇಕು ಅಂದರೆ ಬಾಕ್ಸ್ ಉಲ್ಟಾ ಮಾಡಿದ್ರೂ ಮಣ್ಣು ಕೆಳಗಡೆ ಬೀಳಬಾರ್ದು. ಬಾಕ್ಸಿನ ಮೇಲ್ಭಾಗದ ಮಟ್ಟಕ್ಕೆ ಸರಿಯಾಗಿ ಈ ಮಣ್ಣು ಕೂತಿರಬೇಕು. ಈಗ ಇದ್ರ ಮೇಲೆ ಯಾವುದಾದ್ರೂ ಒಂದು ಪೌಡರ್ ಹಾಕಬೇಕಾಗುತ್ತೆ. ಪೌಡರ್ ಏನಕ್ಕೆ ಅಂದರೆ, ಈಗ ಬಾಕ್ಸ್ ನಾವು ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಬಾಕ್ಸಲ್ಲಿ ಮಣ್ಣಾಕಿ ಪ್ರೆಸ್ ಮಾಡಿದಾಗ ಕೆಳಗಡೆ ಬಾಕ್ಸಿನ ಮಣ್ಣು ಮೇಲ್ಗಡೆ ಬಾಕ್ಸಿನ ಮಣ್ಣಿಗೆ ಅಂಟಬಾರ್ದು ಅಂತ. ಚಿತ್ರದ ಮೇಲೆ ನಾನು ಮೊದಲೇ ಜರಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಮಣ್ಣು ಹಾಕ್ತಾ ಇದ್ದೀನಿ. ಇವೆರಡು ಪೀಸ್ ಇಡ್ತಾರದು ಇಲ್ಲಿ ನಮಗೆ ಹೋಲ್ ಬೇಕಾಗುತ್ತೆ. ಒಂದು ಹೋಲಿನಿಂದ ಕರಗಿರುವ ಮೆಟಲ್ ಒಳಗಡೆ ಹೋದರೆ ಇನ್ನೊಂದು ಹೋಲಿನಿಂದ ಒಳಗಿರುವ ಗಾಳಿ ಹೊರಬರುತ್ತೆ. ಈ ಬಾಕ್ಸ್ ಓಪನ್ ಮಾಡೋಕ್ಕಿಂತ ಮುಂಚೆ ಇವೆರಡು ರಾಡು ಹೊರಗಡೆ ತೆಗಿತೀನಿ. ತುಂಬ ನಿಧಾನಕ್ಕೆ ಓಪನ್ ಮಾಡಿಬಿಟ್ಟು ಇದರ ಒಳಗಡೆ ಇರುವ ಚಿತ್ರವನ್ನು ಹೊರಗಡೆ ತೆಗಿತೀನಿ. ಕರಗಿಸುವ ಮೆಟಲ್ಲು ಸುಲಭವಾಗಿ ಒಳಭಾಗದಲ್ಲಿ ಪಾಸ್ ಆಗಬೇಕು, ಅದಕ್ಕೆ ಇಲ್ಲಿ ಸ್ವಲ್ಪ ಜಾಗ ಮಾಡ್ತಾ ಇದ್ದೀನಿ. ಮೋಲ್ಡಿಂಗ್ ಡೈ ರೆಡಿಯಾಗಿದೆ. ಈಗ ಮೆಟೀರಿಯಲ್ ಕರಗಿಸ್ಬೇಕಾಗುತ್ತೆ. ಮೆಟಲ್ ಕರೆಸೋದಕ್ಕೆ ನಾನು ಇದೊಂದು ಪಾತ್ರೆ ಮಾಡ್ಕೊಂಡಿದ್ದೀನಿ. ಇದು ಕಬ್ಬಿಣದ ಪಾತ್ರೆ. ಈ ಪಾತ್ರೆ ಹಿಡಿಯೋದಕ್ಕೆ ಈ ರೀತಿ ಹ್ಯಾಂಡಲೆಲ್ಲ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮೆಟಲ್ ಕರಗಿದ್ಮೇಲೆ ಅದು ತುಂಬಾ ಬಿಸಿ ಇರುತ್ತೆ. ಮೆಟಲ್ ಕರಗಿಸೋದಕ್ಕೆ ನಾನು ಈ ವೇಸ್ಟ್ ಆಯಿಲ್ ಬರ್ನಿಂಗ್ ಸ್ಟೋವಿನ ಸಹಾಯ ತೊಗೊಳ್ತಾ ಇದ್ದೀನಿ. ಇದು ಲೆಡ್ಡಿನ ಪೀಸು, ಲೆಡ್ ಅಂದರೆ ಸೀಸ. ಇದನ್ನೇ ಕರಗಿಸ್ಬಿಟ್ಟು ನಾವು ಇವತ್ತು ಈ ಮೋಲ್ಡಿಂಗ್ ಮಾಡ್ತಾ ಇರೋದು. ಲೆಡ್ಡು ಕರಗಿ ಲಿಕ್ವಿಡ್ ಟೈಪ್ ಆಗಿದೆ. ಕರಗಿರುವ ಲೋಹ ನಿಧಾನಕ್ಕೆ ಜೋಪಾನವಾಗಿ ಈ ಹೋಲ್ ಒಳಗಡೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸುರಿಬೇಕು, ಇಲ್ಲಾಂದರೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಅದು. ಒಳಭಾಗದಲ್ಲಿ ಏನು ರಿಯಾಕ್ಷನ್ ಆಗಿದೆ ಅಂತ ಗೊತ್ತಿಲ್ಲ, ಆದರೆ 100% ಗ್ಯಾರಂಟಿ ಇದೆ. ಬಾಕ್ಸ್ ನಿಧಾನಕ್ಕೆ ಓಪನ್ ಮಾಡ್ತೀನಿ. ವಾವ್, ಸೂಪರಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾ ಮೆಟಲ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ಸೈಡ್ ಗ್ರೈನಿಂಗ್ ಇಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಮಣ್ಣು ಕೂತಿದೆ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅಲ್ವಾ. ಈ ಮಹಾತ್ಮ ಗಾಂಧಿಯ ಚಿತ್ರ ನೋಡಿ ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಇಷ್ಟ ಆಯಿತು ಅಂತ ಖುಷಿಯಾದರು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ತುಂಬಾ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ಸುಲಭ ಮೆಟಲ್ ಮೋಲ್ಡಿಂಗ್ ವಿಧಾನ? ಕಮೆಂಟ್ ಮಾಡಿ ತಿಳಿಸಿ.
ಹೊಸ ಸ್ನೇಹಿತರು ನಮ್ಮ ಚಾನೆಲ್ನ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.